ರಾಜ್ಯದ ಯಾವುದೇ ಕಾರ್ಯಕ್ರಮ ಆದರೂ ಅಬ್ಬರಿಸಿ ಬೊಬ್ಬಿರಿಯುವ ನರೇಂದ್ರ ಮೋದಿಗೂ ಸವಾಲು ಹಾಕುವ ಅಮಿತ್ ಶಾಗೆ ಕ್ಯಾರೆ ಅನ್ನದ ಬಿ ಜೆ ಪಿ ನಾಯಕರನ್ನ ಮಾತಿನಲ್ಲೇ ಒಡೆದುರುಳಿಸುವ ಸಿದ್ದರಾಮಯ್ಯ ಒಲಿ ಟಗರು ಆದರೆ ಅವರ ಮಗ ಯತೀಂದ್ರ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಹಿಂದೆ ಸೇರಿತಾ ಇದ್ದಾರೆ ಕಾರಣ ಎಷ್ಟೇ ಅತಿ ಹೆಚ್ಚು ಸ್ಥಾನ ಗೆದ್ದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರೈಸ್ತಾರೆ ಅಂತ ಹೇಳಿದರು ಯತೀಂದ್ರ ಆದರೆ ಅದೇ ಎತ್ತಿಂದ್ರ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೆ ಸೋಲ್ತಾರೆ ಅನ್ನೋ ರಿಪೋರ್ಟಿನಲ್ಲೇ ಚುನಾವಣಾ ಸವಾಸ ಬೇಡ ಅಂತ ಓಡೋಗ್ತಾವ್ರೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಅಧಿಕ ಸ್ಥಾನ ಗೆಲ್ಲತ್ತೆ ಗೆಲ್ಲತ್ತೆ ಅನ್ನೋ ಕಾಂಗ್ರೆಸ್ಸಿಗರಿಗೆ ಮೈಸೂರಲ್ಲಿ ಯತೀಂದ್ರ ಗೆಲ್ತಾರೆ ಅಂತ ಹೇಳಕ್ಕಾಗ್ತಿಲ್ಲ ಹೇ ಬಡ ಬಡ ಎತ್ತಿನ ಇಂಥ ಸೋತ್ ಬಿಡ್ತಾರೆ ಸೋತ್ಬಿಡ್ತಾರೆ ಅಂತ ಯತೀಂದ್ರ ಚುನಾವಣಾ ಅಖಾಡಕ್ಕೆ ಬರದಂತೆ ತಡೀತಾ ಇದ್ದಾರೆ ನೂರ ಮೂವತ್ತಾರು ಸ್ಥಾನವನ್ನು ಗೆದ್ದಂಥ ಕಾಂಗ್ರೆಸ್ಗೆ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಶ್ರೀವತ್ಸ ಜಿ ಟಿ ದೇವೇಗೌಡರು ಜಿ ಟಿ ಹರೀಶ್ ಈ ಮೂವರನ್ನ ಹೊರತುಪಡಿಸಿದ ಎಲ್ಲ ಕಾಂಗ್ರೆಸ್ ಎಂ ಎಲ್ ಎತ್ತಿಂದ್ರಾಗೆ ಭಯ ನರೇಂದ್ರ ಮೋದಿ ಅಮಿತ್ ಶಾ ವಿರುದ್ಧ ಭಯವಿಲ್ಲದೆ ಮಾತನಾಡುವಂತ ಸಿದ್ದರಾಮಯ್ಯ ಮಗನ ಭಯವನ್ನ ಹೋಗಲಾಡಿಸಲು ಸಾಧ್ಯ ಆಗ್ತಿಲ್ಲ ಎತ್ತಿಂದ್ರಾಗಿ ಯಾವ ಮಟ್ಟಿಗೆ ಭಯ ಅಂದ್ರೆ ಅಯ್ಯೋ ಚುನಾವಣೆ ಎಂ ಪಿ ಯನ್ನು ಹೆಸರು ಹೇಳೋದು ಬೇಡ ಅಂತ ಸೈಲೆಂಟ್ ಆಗ್ಬಿಟ್ಟವ್ರೆ ಸಿದ್ದರಾಮಯ್ಯ ಮಗನನ್ನ ಕನ್ವಿನ್ಸ್ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಡಿ ಕೆ ಶಿವಕುಮಾರ್ ತನ್ನ ಸಹೋದರ ಡಿ ಕೆ ಸುರೇಶ್ನ ಗೆಲ್ಸ್ಕೊ ಬರ್ತೀವಿ ಗ್ರಾಮಾಂತರದಲ್ಲಿ ಅಂತಾರೆ ಆದರೆ ಅದೇ ಸಿದ್ದರಾಮಯ್ಯ ಮಗನನ್ನು ಮೈಸೂರಿಂದ ಗೆಲ್ಸ್ಕೊ ಬರ್ತೀವಿ ಅಂತ ಹೇಳಲ್ಲ ಭಯ ಮುಖ್ಯಮಂತ್ರಿಯ ಮಗ ಸೋತ್ರೆ ಮುಖ್ಯಮಂತ್ರಿಗೆ ಅವಮಾನ ಮುಖ್ಯಮಂತ್ರಿಯ ಮಗ ಸೋದ್ರೆ ಮುಖ್ಯಮಂತ್ರಿಗೆ ಹಿನ್ನಡೆ ಸಿದ್ದರಾಮಯ್ಯ ಮಗ ಎತ್ತಿಂದ್ರ ಸೋತ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಇದೆಲ್ಲದರ ಲೆಕ್ಕಾಚಾರದಲ್ಲಿ ಚುನಾವಣೆಯಿಂದ ಯತೀಂದ್ರ ಹಿಂದೆ ಸರಿತಾ ಇದ್ದಾರೆ ಬಿ ಜೆ ಪಿಗರು ಗೇಲಿ ಮಾಡ್ತವ್ರೆ ಚುನಾವಣೆಗೆ ಎದರಿ ಸೋಲಿಗೆ ಎದರಿ ಯತೀಂದ್ರ ಓಡೋಗ್ತಾವ್ರೆ ಅಕ್ಕದಿಂದ ಅಂತ ಸೋಲಿಗೆ ಎದರಿ ಯತೀಂದ್ರ ಸಿದ್ದರಾಮಯ್ಯ ಓಡಿ ಹೋಗ್ತಾವ್ರೆ ಮಗನನ್ನ ನಿಲ್ಲಿಸಿ ಗೆಲ್ಲಿಸಿಕೊಳ್ಳಲಾದಂತ ಸಿದ್ದರಾಮಯ್ಯ ಯಾವ ಸೀಮೆ ಲೀಡ್ರು ಅಂತ ಕೂಡ ಮಾತಾಡ್ತಾರೆ ಬಿಜೆಪಿಗ್ರೀಗ ಬಟ್ ಅದೇ ಆಶ್ಚರ್ಯ ನರೇಂದ್ರ ಮೋದಿ ಸಮೇತ ಬಿಜೆಪಿ ನಾಯಕರನ್ನ ಅಬ್ಬರಿಸಿ ಬೊಬ್ಬರಿದು ಟೀಕೆ ಮಾಡುವಂತ ಸಿದ್ದರಾಮಯ್ಯ ಅವ್ರಿಗೆ ಮೈಸೂರಲ್ಲಿ ಮಗನನ್ನ ನಿಲ್ಲಿಸಿಕೊಂಡು ಗೆಲ್ಲಿಸಿಕೊಳ್ಳೋಕೆ ಯಾಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಮುಂದಾಗ್ತಿಲ್ಲ ಅಂತ ಕಾಂಗ್ರೆಸ್ ಹೌದು ಎಲ್ಲಾ ಸಚಿವರು ಚುನಾವಣೆಗೆ ನಿಲ್ಸಿ ಗೆಲ್ಸ್ಕಬೇಕು ಗೆಲ್ಸಿಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಡಬೇಕು ಅಂತ ಸಂದೇಶವನ್ನ ರವಾನೆ ಮಾಡ್ತಿದೆ ಹೈಕಮಾಂಡ್ ಚುನಾವಣೆಗೆ ನಿಲ್ಸಿ ಗೆಲ್ಸ್ಕೊಳ್ಳಿಲ್ಲ ನಿಂತು ಗೆಲ್ರಿ ಇಲ್ಲ ರಾಜೀನಾಮೆ ಕೊಡಿ ಅಂತ ಆ ಫಾರ್ಮುಲಾ ಸಿದ್ದರಾಮಯ್ಯಗೆ ಯಾಕೆ ಅಪ್ಲೈ ಆಗಲ್ಲ ಮೈಸೂರಲ್ಲಿ ಸಿದ್ದರಾಮಯ್ಯ ಮಗ ಯತೀಂದ್ರ ಸೋತರೆ ಸಿದ್ದರಾಮಯ್ಯ ಮರುಕ್ಷಣ ರಾಜೀನಾಮೆ ಕೊಡಬೇಕಾಗತ್ತೆ ತನ್ನ ಸೋಲು ತಮ್ಮ ತಂದೆಯ ರಾಜೀನಾಮೆಗೆ ಕಾರಣ ಆಗಬಾರದು ಅನ್ನೋ ಕಾರಣಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ ಬಟ್ ರಾಜಕಾರಣ ಎಷ್ಟು ಬಹಳ ಸೋಜಿಗ ನೋಡಿ ವಿಚಿತ್ರ ಅತಿ ದೊಡ್ಡ ಬಹುಮತದೊಂದಿಗೆ ಗೆದ್ದಂಥ ಕಾಂಗ್ರೆಸ್ ಪಕ್ಷ ಅದರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತನ್ನ ಮಗನನ್ನು ಮೈಸೂರಲ್ಲಿ ಸ್ಪರ್ಧೆ ಮಾಡಿ ಗೆಲ್ಲಿಸಿಕೊಳ್ಳಲು ಸಾಧ್ಯ ಆಗಲ್ಲ ಅನ್ನೋ ವಿಚಿತ್ರ ಇದೆಯಲ್ಲ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆ ಜನ ಎಷ್ಟು ಸ್ಟ್ರಾಂಗ್ ಅನ್ನೋದು ಗೊತ್ತಾಗತ್ತೆ ಯಾಕೆಂದ್ರೆ ಇದೇ ಸಿದ್ದರಾಮಯ್ಯ ಅವ್ರನ್ನ ಚಾಮುಂಡೇಶ್ವರಿ ಸೋಲ್ತಿದ್ರು ಜನ ಜಿ ಟಿ ದೇವೇಗೌಡರನ್ನ ಗೆಲ್ಸಿದ್ರು ಮತ್ತೀ ಬಾರಿ ಅಡವಟಾಗ್ಬಿಟ್ರೆ ಅಂದ್ರೆ ಎತ್ತಿಂದ್ರ ವರ್ಣವನ್ನ ಬಿಟ್ಟು ವರೋಣ ಹೊರತುಪಡಿಸಿದ್ರೆ ಸಿದ್ದರಾಮಯ್ಯ ಬೇರೆ ಕಡೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಚಾಮುಂಡೇಶ್ವರಿ ಮತ್ತೆ ಸೋತ್ಪಟ್ಟರೆ ಅನ್ನೋ ಬೈದಲ್ಲಿ ಹೋದ್ರೆ ಅಲ್ಲೊಂದು ಏನು ಚಿಮ್ಮನಕಟ್ಟಿ ಅವರು ಭೀಮಸೇನ್ ಇವರೆಲ್ಲ ಗೋ ಬ್ಯಾಕ್ ಸಿದ್ದರಾಮಯ್ಯ ಅನ್ನೋ ಕ್ಯಾಂಪೇನ್ ಅಲ್ಲಿಂದ ವಾಪಸ್ ಬಂದರು ಸೊ ಈಗ ಯತೀಂದ್ರ ಚುನಾವಣೆ ಗೆದ್ದ ನಂತರ ತಂದೆಯ ಅಕ್ಕಪಕ್ಕ ನಿಂತು ಎಲ್ಲ ವ್ಯವಹಾರಗಳನ್ನ ನೋಡ್ಕೋತಿದ್ರು ಸಕಲವನ್ನು ಕೂಡ ಒಂದಷ್ಟು ಯಾವುದೋ ಆಡಿಯೋ ಟ್ರಾನ್ಸ್ಫರ್ ಸಂಬಂಧಪಟ್ಟಂಥ ಬಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು ಕಳೆದ ಒಂದು ತಿಂಗಳ ಹಿಂದೆ ಅಷ್ಟೇ ಅತಿ ಹೆಚ್ಚು ಸ್ಥಾನ ಕಾಂಗ್ರೆಸ್ ಗೆದ್ದರೆ ಸಿದ್ದರಾಮಯ್ಯ ಐದು ವರ್ಷ ಮುಂದುವರಿತಾರೆ ಅಂತ ಹೇಳಿದ್ರು ಅದೇ ಎತ್ತಿಂದ್ರ ಇವತ್ತು ಮೈಸೂರು ಲೋಕಸಭಾ ಕ್ಷೇತ್ರ ಅಖಾಡಿಂದ ಸೈಲೆಂಟ್ ಆಗಿದ್ದಾರೆ ಎಲ್ಲ ಒಂದೇ ಸಲ ಎತ್ತಿಂದ ನಿಲ್ಸಬೇಡಿ ಎತ್ತಿನ ನಿಲ್ಸಬೇಡಿ ಅಂತ ನಿಲ್ಸರೆ ಸೋತ್ ಬಿಡ್ತಾರೆ ಸೋತ್ ನೀವು ರಾಜೀನಾಮೆ ಕೊಡಬೇಕಾಗುತ್ತೆ ಸಿದ್ದರಾಮಯ್ಯ ಅಂತ ಬಹಳ ವಿಚಿತ್ರ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎತ್ತಿಂದ್ರ ನಿಂತರೆ ಸೋಲ್ತಾರೆ ಅನ್ನೋ ಭಯದಲ್ಲಿ ಇದೀಗ ಎತ್ತಿಂದ್ರ ಸೈಲೆಂಟ್ ಆಗಿದ್ದಾರೆ ಮಗನನ್ನ ನಿಲ್ಲಿಸಿ ಸೋತ್ರೆ ನನ್ನ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋ ಭಯದಲ್ಲಿ ಸಿದ್ದರಾಮಯ್ಯ ಸಹ ಆ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾರೆ ಈಗಷ್ಟೇ ಅಲ್ಲ ಇಲ್ಲ ಈಗ ಬೇರೆಯವ್ರ ನಿಲ್ಲಿಸು ಸೋತ್ರರು ಕೂಡ ಸಿದ್ದರಾಮಯ್ಯ ಅದರ ನೈತಿಕ ಹೊಣೆಯನ್ನು ಹೊರಬೇಕಾಗತ್ತೆ ಅನ್ನೋದು ಕಾಂಗ್ರೆಸ್ಸಿಗರ ಬಹುತೇಕರ ಮಾತು ಸಚಿವರು ನಿಲ್ಲಿ ಅಂತ ಹೇಳ್ತಾವ್ರೆ ಸೋತ್ರೆ ರಾಜೀನಾಮೆ ಕೊಡಬೇಕಂತೆ ಮಿನಿಸ್ಟ್ರಿಗೆ ಗೆಲ್ಸ್ಕೊಳ್ಳ ರಾಜೀನಾಮೆ ಕೊಡಬೇಕಂತ ಹೌದು ನಾವು ಕೊಡ್ತೀವಿ ನಿಮ್ಮ ಕತೆ ಏನು ಅಂತೆಲ್ಲ ಕೇಳ್ತಾವೆ ಸಿದ್ದರಾಮಯ್ಯನವ್ರನ್ನ ಈಗ ಸೊ ಹೀಗಾಗಿ ಕಾಂಗ್ರೆಸ್ನಲ್ಲಿ ಈಗ ನಾಯಕರ ಪಾಡು ಒದ್ದಾಟ ಶುರುವಾಗಿದೆ ಅತಿ ಹೆಚ್ಚು ತಂದೆಯನ್ನು ಸಮರ್ಥನೆ ಮಾಡ್ಕೊಳ್ಳೋಂಥ ಹೆತ್ತೀರ ಸೈಲೆಂಟ್ ಆಗಿದ್ದಾರೆ ಸಿದ್ದರಾಮಯ್ಯ ಕೂಡ ಸೈಲೆಂಟ್ ಆಗಿದ್ದಾರೆ ಮೈಸೂರಿನ ವಿಚಾರದಲ್ಲಿ ಯತೀಂದ್ರನೇ 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 ನೋಡು ಆದರೆ ಯತೀಂದ್ರ ಸೋಲಿನ ಭಯದಲ್ಲಿ ಈಗ ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಚುನಾವಣೆ ಸ್ಪರ್ಧೆ ಮಾಡೋ ವಿಚಾರದಲ್ಲಿ ಹಿಂದೆ ಸರಿದಿದ್ದಾರೆ ಅಂತಿದೆ ಸವಾಲಾಗಿ ಸ್ವೀಕರಿಸಿ ನಿಂತು ಗೆದ್ದು ಬಂದರೆ ಯತೀಂದ್ರ ಅವ್ರ ತಂದೆ ಐದು ವರ್ಷ ಉಳಿಬಹುದೇನು ತನ್ನ ಸೋಲು ತನ್ನ ತಂದೆಗೆ ಮಾರಕ ಆಗಬಾರ್ದು ಅನ್ನೋ ಕಾರಣಕ್ಕೆ ಯತೀಂದ್ರ ಹಿಂದೆ ಸರಿತಾ ಇದ್ದಾರೆ ಅಂತ ಹೇಳಲಾಗ್ತಿದೆ ನೋಡಬೇಕು ಎಸ್ ವೀಕ್ಷಕರ ನಿಮ್ಮ ಪ್ರಕಾರ ಯತೀಂದ್ರ ಸಿದ್ದರಾಮಯ್ಯ ಸ್ಪರ್ಧೆಯಿಂದ ಹಿಂದೆ ಸರಿಯೋದು ಎಷ್ಟರ ಮಟ್ಟಿಗೆ ಸರಿ ಹಿಂದೆ ಸರಿತಾ ಇರೋದಕ್ಕೆ ಕಾರಣ ಏನು ಎತ್ತಿಂದ್ರ ನಿಂತು ಗೆಲ್ತಾರಾ ನಿಂತ್ಕಂಡ್ರೆ ಗೆಲ್ತಾರ ಇಲ್ಲ ಎತ್ತಿಂದ್ರ ನಿಂತು ಸೋತರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತಾ ಅಂತ ಮೈಸೂರಿನ ಕಾಂಗ್ರೆಸ್ ಅಭ್ಯರ್ಥಿ ಸೋತರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕಾಗತ್ತಾ ಅಂತಹ ಸನ್ನಿವೇಶ ಉದ್ಭವ ಆಗತ್ತಾ ಏನು ಕತೆ ತಾವೇನು ಹೇಳ್ತೀರಿ ಮೈಸೂರಿಂದ ಕಾಂಗ್ರೆಸ್ ಅಭ್ಯರ್ಥಿ ಯಾರಾಗಬೇಕು ಹಾಗೆ ಬಿ ಜೆ ಪಿಯಿಂದ ಯಾರಾಗಬೇಕು ಮೈಸೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಗೆಲ್ಲೋದು ಯಾರು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ